ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ ಬಿಜೆಪಿ ಗೆಲ್ಲುತ್ತಾ ಹೇಗೆ? ಧರ್ಮೇಗೌಡರಲ್ಲ, ರಾಹುಲ್ ಗಾಂಧಿ ಬಂದು ನಿಂತ್ಕೊಂಡ್ರು ಇಲ್ಲಿ ಸೋಲ್ತಾರೆ. ಗ್ಯಾರಂಟಿಗಳ ಬಗ್ಗೆ ತಮ್ಮ ಒಪಿನಿಯನ್? ಕಾಂಗ್ರೆಸ್ ಅಂದ್ರೆ ಈಗ ಮದುವೆಗೆ ಹಾಕೋ ಗ್ಯಾರಂಟಿ ತರ ಗ್ಯಾರಂಟಿ ಕೊಟ್ಟಿರೋದವ್ರು, ಮದುವೆ ಮುಗಿತಿದ್ದಂಗೆ ಗ್ಯಾರಂಟಿ ಎಲ್ಲ ಅಳ್ಸೋಗುತ್ತೆ. ಗ್ಯಾರಂಟಿ ಅವ್ರದ್ದು ಏನೇ ಇದ್ರು ಎಂಪಿ ಎಲೆಕ್ಷನ್ ವರ್ಗೂ ಗ್ಯಾರಂಟಿಗಳು ಕೊಡ್ತಾರೆ, ಆಮೇಲೆ ಮುಂದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ರಾಹುಲ್ ಗಾಂಧಿ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಲೀಡರ್ಶಿಪ್ ಕ್ವಾಲಿಟಿನೇ ಇಲ್ಲ ಮನುಷ್ಯಂಗೆ, ಹಾಗಾಗಿ ಮಾತಾಡೋಂತ ಅವಶ್ಯಕತೆನೇ ಇಲ್ಲ ಬಿಡು. ಸರ್, ತಮ್ಮ ಹೆಸರು? ದಯಾನಂದ್ ಅಂತ. ಸರ್, ಹೇಗಿದೆ ಇದು ಎಂಪಿ ಎಲೆಕ್ಷನ್ ಲೆಕ್ಕಾಚಾರ ತುಮಕೂರಲ್ಲಿ? ಎಂಪಿ ಎಲೆಕ್ಷನ್ ಲೆಕ್ಕಾಚಾರ ತುಮಕೂರಲ್ಲಿ ಇವತ್ತು ಬಿಜೆಪಿ ಆಲೆ ಜಯಭೇರಿ ಆಗಿದೆ, ಅಧಿಕೃತ ಘೋಷಣೆ ಒಂದೇ ಬಾಕಿ. ಇಲ್ಲಿ ನಾವು ಸ್ಥಳೀಯರಿಗೆ ಟಿಕೆಟ್ ಕೊಟ್ಟರೆ 100% ಗೆಲ್ತೀವಿ. ಸಂಘಟನಾತ್ಮಕ ದೃಷ್ಟಿಯಿಂದ ಕಾರ್ಯಕರ್ತನ ಜೊತೆ ಕರ್ಕೊಂಡು ಹೋಗೋದು, ಈ ಜಿಲ್ಲೆಯ ಸಮಸ್ಯೆ ಹತ್ಕೊಂಡು ನಾಡಿ ಮಿಡಿತಾ ಇರ್ತಿರೋ ಒಬ್ಬ ಯುವ ನಾಯಕರಿಗೆ ಟಿಕೆಟ್ ಕೊಟ್ಟರೆ 100% ನಾವು ತುಮಕೂರಲ್ಲಿ ಬಿಜೆಪಿ ಗೆಲ್ತೀವಿ. ಬಟ್ ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ ಟಿಕೆಟ್ ಆಕಾಂಕ್ಷಿಗಳು ಸಂಖ್ಯೆ ಹೆಚ್ಚಾಗಿದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಂಘಟನಾತ್ಮಕ ದೃಷ್ಟಿಯಿಂದ ಆತರ ಒಂದು ಬಿಂಬಿಸ್ಕೊಂಡಿದೆ ತನ್ನ ಪಕ್ಷ, ಹಾಗಾಗಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ. ಆದ್ರೆ ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಮತ್ತೆ ಅವತ್ತಿಂದ ಪಕ್ಷದಲ್ಲಿ ದುಡಿದಿರುವಂತಹ ನಾಯಕರಿಗೆ ಟಿಕೆಟ್ ಕೊಟ್ಟೆ ಕೊಡುತ್ತೆ ನಮ್ಮ ಪಕ್ಷ ಅಂತ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡುತ್ತೆ. ಮಾಜಿ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರ ಹೆಸರು ಇರ್ಬೋದು, ಜೆ ಸಿ ಮಾಧುಸ್ವಾಮಿ ಅವರ ಹೆಸರು, ಹಾಗೆ ಡಾಕ್ಟರ್ ಆಗಿರುವಂತಹ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಯಾರಿಗೆ ಕೊಟ್ರೆ ಬೆಸ್ಟ್ ಅನ್ಸುತ್ತೆ? ನಮ್ಗೆ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಿಂದ ಹೆಬ್ಬಾಕರ್ ರೇವಣ್ಣ ಅವ್ರಿಗೆ ಕೊಟ್ರೆ ಅನುಕೂಲ ಆಗುತ್ತೆ, ಯಾಕಂದ್ರೆ ಅವರು ಕೂಡ ಟಿಕೆಟ್ ಆಕಾಂಕ್ಷಿ. ಹೌದು, ಕರೆಕ್ಟ್. 28-30 ವರ್ಷದಿಂದ ಅವರು ಭಾರತೀಯ ಜನತಾ ಪಾರ್ಟಿಲಿ ಕೆಲಸ ಮಾಡಿದ್ದಾರೆ. ಅವರು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ, ಜಡ್ಪಿ ಮೆಂಬರ್ ಆಗಿ, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷ ಆಗಿ 7ನೇ ಟರ್ಮ್ ಅವರಿದ್ದಾರೆ. ಹಾಗೆ ಜಿಲ್ಲೆಯ ಪ್ರತಿಯೊಂದು ಆಗುವಗಳು ಗೊತ್ತು, ಇಲ್ಲಿ ಕಾರ್ಯಕರ್ತರ ಕಷ್ಟ ಸುಖಗಳು ಗೊತ್ತು, ಮತ್ತೆ ಜಿಲ್ಲೆಯ ಸಮಸ್ಯೆಗಳು ಚೆನ್ನಾಗಿ ಗೊತ್ತು, ಎಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯಾವಂತರು. ಅವ್ರಿಗೆ ಟಿಕೆಟ್ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ, ಸ್ಥಳೀಯರಿಗೆ ಸಿಗ್ತಾರೆ, ಎಲ್ಲರಿಗೂ ಸಿಗ್ತಾರೆ, ಭರವಸೆಯ ನಾಯಕರು ಅವರು, ಅವ್ರಿಗೆ ಕೊಟ್ಟರೆ ನಮ್ಗೆ ಅನುಕೂಲ ಅಂತ ನಮ್ಮ ಅನಿಸಿಕೆ. ಚುನಾವಣೆಗಾಗಿ ಮೈತ್ರಿಯನ್ನ ಮಾಡ್ಕೊಂಡಿದೆ, ಇನ್ ಕೇಸ್ JDS ಕ್ಯಾಂಡಿಡೇಟ್ ಇಲ್ಲಿಗೆ ಅಭ್ಯರ್ಥಿಯಾಗಿ ಬಂದ್ರೆ ಹೇಗಿರುತ್ತೆ ಸರ್? ಅದು ರಾಜ್ಯ ನಾಯಕರ ನಿರ್ಧಾರ, ಅವ್ರೇನ್ ನಿರ್ಧಾರ ಮಾಡ್ತಾರೋ ಅದನ್ನ ಪಕ್ಕನ ಮಾಡ್ಕೊಂಡು. ಅಂದ್ರೆ ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ ಬಿಜೆಪಿ ಗೆಲ್ಲುತ್ತಾ ಹೇಗೆ? ಯಾರೇ ಕ್ಯಾಂಡಿಡೇಟ್ ಬಿಜೆಪಿ ಗೆಲ್ಲುತ್ತೆ, ಸ್ಥಳೀಯರು ಕೊಟ್ರೆ ಜಾಸ್ತಿ ಇಲ್ಲಿಂದ ಗೆಲ್ತೀವಿ, ಮತ್ತೆ ಯುವಕರಿಗೆ ಮತ್ತೆ ಕಾರ್ಯಕರ್ತನ ಸಮನಾಗಿ ತಗೊಂಡೋಗಿ ಜಿಲ್ಲೆಯ ಸಮಸ್ಯೆಗೆ ಗೊತ್ತಿರೋಂತ ನಾಯಕರು ಕೊಟ್ರೆ ಅನುಕೂಲ ಅಂತ ನಮ್ಗೆ. ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ, ಸೊ ಹಾಗಾಗಿ ಇದೆಲ್ಲೋ ಒಂದ್ ಕಡೆ ಚುನಾವಣೆಯಲ್ಲಿ ಡ್ಯಾಮೇಜ್ ಆಗ್ಬಹುದಾ? ನಮ್ಮ ಪಕ್ಷದಲ್ಲಿ ಆತರ ಯಾವ್ದು ಡ್ಯಾಮೇಜಿಂಗ್ ಇಲ್ಲ, ನಮ್ಮ ಪಕ್ಷದಲ್ಲಿ ಯಾವ್ದು ಇಲ್ಲ, ಯಾರೇ ಬಂದ್ರು ಕಾರ್ಯಕರ್ತರೆಲ್ಲ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಈಗ ಮುದ್ದ ಹನುಮೇಗೌಡ ಅವರು ನಿನ್ನೆಯಷ್ಟೇ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಸೊ ಇದರಿಂದ ಏನಾದ್ರೂ ಬಿಜೆಪಿಗೆ ನಷ್ಟ ಆಗತ್ತಾ ಹೇಗೆ ಸರ್? ನಮ್ ಕಾಂಗ್ರೆಸ್ ಅಂದ್ರೆ ಈಗ ಮದುವೆ ಹಾಕೋ ಗ್ಯಾರಂಟಿ ತರ ಗ್ಯಾರಂಟಿ ಕೊಟ್ಟಿರೋದವ್ರು, ಮದುವೆ ಮುಗಿತಿದ್ದಂಗೆ ಗ್ಯಾರಂಟಿ ಎಲ್ಲ ಅಳ್ಸೋಗುತ್ತೆ, ಚುನಾವಣೆ ಆಗ್ತಿದ್ದಂಗೆ ಗ್ಯಾರಂಟಿ ಯಾವೂ ಇರಲ್ಲ. ಹಾಗಾಗಿ ಮುದ್ದಹನುಮೇಗೌಡರಲ್ಲ, ರಾಹುಲ್ ಗಾಂಧಿ ಬಂದು ನಿಂತ್ಕೊಂಡ್ರು ಇಲ್ಲಿ ಸೋಲ್ತಾರೆ. ಗ್ಯಾರಂಟಿಗಳ ಬಗ್ಗೆ ತಮ್ಮ ಒಪಿನಿಯನ್? ಗ್ಯಾರಂಟಿ ಅದೇ ಹೇಳಿದ್ನಲ್ಲ ಮೇಡಮ್ ಒಪಿನಿಯನ್, ಮದುವೆ ಗ್ಯಾರಂಟಿ ಹಾಕ್ದಂಗೆ ಅದು, ಮದುವೆ ಆಗ್ತಿದ್ದಂಗೆ ಗ್ಯಾರಂಟಿ ಹೆಂಗೆ ಅಳ್ಸೋಗುತ್ತೋ ದಿನ ಬರ್ತಿ ಮೇಲೆ, ಚುನಾವಣೆ ಆದ್ಮೇಲೆ ಇದನ್ನು ಕೂಡ ಈಗ ಗ್ಯಾರಂಟಿಗಳು ಯಾವಿರಲ್ಲ ನೋಡಿ. ಇಲ್ಲಿ ಆಟೋದ ಪಾಪ ನಿಲ್ಸಿದ್ದಾರೆ, ಕೇಳ್ರಿ, ಬಸ್ ಫ್ರೀ ಕೊಟ್ಟಿದ್ದಾರೆ, ಅವ್ರ ಮನೆಗಳು ನಡೀತಿಲ್ಲ ಇವತ್ತು, ಎಷ್ಟೋ ಜನಕ್ಕೆ ದುಡ್ಡೇ ಬಂದಿಲ್ಲ, 2000 ರೂಪಾಯಿ ಅಂತಾರೆ, ಎಷ್ಟೋ ಜನಕ್ಕೆ ಇವ್ರು ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ಇವರು SC/ST ಸಮುದಾಯದ್ದು 11,000 ಕೋಟಿ ರೂಪಾಯಿ ಸಿದ್ದರಾಮಯ್ಯನವರು ಬಳಸ್ಕೊಂಡಿದ್ದಾರೆ, ಅವರು ಅಹಿಂದ ನಾಯಕ ಅಂತ ಹೇಳ್ಕೊಂತಾರೆ. 11,000 ಕೋಟಿನ ಇವರು SC/ST ಸಮುದಾಯಕ್ಕೆ ಮೀಸಲಿಟ್ಟು ಹಣನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಅವರು ಗ್ಯಾರಂಟಿಗಳಿಗೆ ಹಾಕೊಂಡಿದ್ದಾರೆ, ಅಹಿಂದ ಮುಖಾಡ ಹಾಕೊಂಡು ಇವರು ಜನಗಳಿಗೆ ಕಣ್ಣಿಗೆ ಮಣ್ಣರಿಸಿದ್ದಾರೆ. ಹಾಗಾಗಿ ಇಸಲಿ ಜಿಲ್ಲೆಯಲ್ಲಿ ಎಲ್ಲ ವಾಲ್ಮೀಕಿ ಸಮುದಾಯ ಮತ್ತು ಹಿಂದುಳಿದ ಸಮುದಾಯ BJP ಜೊತೆ ಇದೆ. ಯಾಕೆಂದರೆ ವಾಲ್ಮೀಕಿ ಸಮುದಾಯ ಅದರಲ್ಲಿ ಎಸ್ಪೆಷಲಿ ಭಾಳ ಜೊತೆಗಿದೆ, ಯಾಕಂದರೆ ಇವತ್ತು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಮೋದಿ ಅವರು. ವಾಲ್ಮೀಕಿ ಮಂದಿರದ ಬಗ್ಗೆ BJP ಇದು ಕಾಂಗ್ರೆಸ್ನವರು ಒಂದು BJP ಬಗ್ಗೆ ಆರೋಪ ಮಾಡ್ತಾರೆ, ಇನ್ನೂ ಕೂಡ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ಣ ಆಗಿರಲಿಲ್ಲ, ಅಷ್ಟರೊಳಗೆ ಎಲೆಕ್ಷನ್ ಹತ್ರ ಇರೋದ್ರಿಂದ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಮೇಡಮ್, ಈಗ ಹಂಗೆ ಹೇಳಿದ್ರೆ ತುಮಕೂರು ಬಸ್ ಸ್ಟ್ಯಾಂಡ್ ಓಪನ್ ಮಾಡಿದ್ರು ಅವರು, ಕಾಮಗಾರಿ ಪೂರ್ಣ ಆಗಿದೆಯಾ? ಹೋಗಿ ನೋಡಿ, ಕಾಮಗಾರಿ ಪೂರ್ಣನೇ ಆಗಿಲ್ಲ. ಅಲ್ಲಿ ಕಾಮಗಾರಿ ವಿಶ್ವದ ಎಲ್ಲ ನೀವು ಹೋಗಿ ನೋಡ್ತೀರಾ, ವಿಶ್ವದ ಕಡೆಯಿಂದ ಎಲ್ಲ ಜನ ಬರ್ತಾರೆ, ಎಲ್ಲ ಮೀಡಿಯಾದ್ರು ಹೋಗ್ತಾರೆ, ಓಪನ್ ಆಗದಲ್ಲಿ ಮೀಡಿಯಾ ಮಾಡ್ತಾರೆ. ಇವರಲ್ಲಿ ಹೋಗಿ ದೇವಸ್ಥಾನನೇ ವಿರೋಧ ಮಾಡಿದವರು, ಓಪನ್ ಆಗಿಲ್ಲ ಅಂತ ಹೇಳಿದ್ರು ವಿರೋಧ ಮಾಡ್ತಾರೆ ಅವರು. ಅವರು ಯಾವತ್ತಿದ್ರು ರಾಮನ ವಿರೋಧ ಅವರು, ಒಂಥರ ವಾಲ್ಮೀಕಿ ಜನಾಂಗದ ಒಬ್ಬ ಈ ಮಣ್ಣಲ್ಲಿ ನಡೆದಂಥ ಇತಿಹಾಸನ ಮಹರ್ಷಿ ವಾಲ್ಮೀಕಿ ಬರೆದಂಥ ಒಂದು ರಾಮಾಯಣನೇ ಅವರು ಸುಳ್ಳು ಅಂತ ಕೇಳಿದ್ರು. ಸದಾ ಅವರು ವಾಲ್ಮೀಕಿ ಜನಕ್ಕೆ ಅವಮಾನ ಮಾಡ್ಕೊಂಬಂದ್ರು ಕಾಂಗ್ರೆಸ್ ಅವರು. ಇದು ನಮಗೆ ವಾಲ್ಮೀಕಿ ಜನಕ್ಕೆ ಗೊತ್ತಾಗಲಿಲ್ಲ, ವಾಲ್ಮೀಕಿ ಬರೆದಂಥ ರಾಮಾಯಣನೇ ಸುಳ್ಳು ಅಂದರು, ರಾಮ ಸುಳ್ಳು ಅಂದರೆ ವಾಲ್ಮೀಕಿಗೆ ಮಾಡಿದಂಥ ಅವಮಾನನೂ ಕೂಡ ಇದರಲ್ಲಿ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ಅವರಿಗೆ ರಾಮನ ಬಗ್ಗೆ ಏನು ಹೇಳಿದ್ರು ಅವರು ಸುಳ್ಳು ಆಪಾದನೆಗಳು ಮಾಡ್ತಾನೆ ಇರ್ತಾರೆ. ಅಂದರೆ ರಾಜಕೀಯಕ್ಕಾಗಿ ಆರೋಪ ಮಾಡ್ತಿದ್ದಾರೆ ಅಂತ? ರಾಜಕೀಯಕ್ಕಾಗಿ ಒಂದು ಸಮುದಾಯ ಓಲೈಕೆ ಮಾಡೋಕ್ಕೋಸ್ಕರ ಅವ್ರು ಮಾಡ್ತಾರೆ ಈಗ ಇದನ್ನು. ಕಾಂಗ್ರೆಸ್ನಲ್ಲಿ ಓಲೈಕೆ ರಾಜಕಾರಣ ಇದೆಯಾ?
ಓಲೈಕೆ ಅಂದ್ರೆ ಅವ್ರ ಒಂದು ಸಮುದಾಯನ ಓಲೈಕೆ ಮಾಡ್ಕೊಂಡ್ಬರ್ತಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಈಗ 28 ಲೋಕಸಭಾ ಕ್ಷೇತ್ರ ಏನಿದೆ ನಿಮ್ಮ ಅಂದ್ರೆ ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ಬೋದು ಸರ್, ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು? ನಮ್ಮ 28 ಗೆಲ್ತೀವಿ ನಾವು. ಓಕೆ, ಕಾನ್ಫಿಡೆನ್ಸ್ ಇದೆಯಾ ಸರ್? 100% ನಾವು ಗೆಲ್ತೀವಿ. ಓಕೆ, ತಮ್ಮ ಹೆಸರು ಸರ್? ಗಣೇಶ್ ಅಂತ. ಓಕೆ, ಈಗ ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ತುಮಕೂರಲ್ಲಿ ಹೇಗಿದೆ ರಾಜಕೀಯ ಲೆಕ್ಕಾಚಾರಗಳು? ಆಗ್ಲೇ ಗೆದ್ದಿದೀವಲ್ಲ ಮೇಡಮ್, ಈಗ ಮಾನ್ಯ ಸನ್ಮಾನ್ಯ ಖರ್ಗೆ ಅವ್ರು ಹೇಳಿದ್ದಾರೆ 400 ಸೀಟ್ ಆಗ್ಲೇ ಬಿಜೆಪಿನವ್ರು ಗೆದ್ದಿದ್ದಾರೆ ಅಂತೇಳಿ, ಅದರಲ್ಲಿ ತುಮಕೂರು ಒಂದು ಮೇಡಮ್. ಈ ಬಾರಿ ಕೂಡ ಬಿಜೆಪಿ ಜೈ ಬೇರೆ ಬಾರಿಸುತ್ತೆ, 100-100. ಬಟ್ ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆಯಲ್ಲ ಸರ್? ಎಲ್ಲಾ ಕಡೆನೂ ಆಕಾಂಕ್ಷಿಗಳು ಇರ್ತಾರಲ್ಲ ಮೇಡಮ್, ಎಲ್ಲಾ ಕಡೆನೂ ಆಕಾಂಕ್ಷಿಗಳು ಇರ್ತಾರೆ, ಹಾಗಾಗಿ ತುಮಕೂರಿನಲ್ಲೂ ಆಕಾಂಕ್ಷಿಗಳು ಇದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳ್ತೀರಾ? ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ಇಲ್ಲಿ ಬಿಜೆಪಿ ಗೆಲ್ಲುತ್ತೆ. ಅಂದ್ರೆ ಜೆಡಿಎಸ್ ಕಾರ್ಯಕರ್ತರಿಗೂ ಕೊಟ್ಟರು ಹೇಗೆ? ಜೆಡಿಎಸ್ ಕೊಟ್ಟರದು ಗೆದ್ದಿದೆ, ನಮ್ದು ಗೆಲ್ಲುತ್ತೆ ಅಲ್ಲ, ನಮ್ದಾಗ್ಲೇ ಈಗಾಗಲೇ ತುಮಕೂರು ಜಿಲ್ಲೆನಲ್ಲಿ ಗೆದ್ದಿದ್ದೀವಿ ನಾವು. ಬಟ್ ಈಗ ಸ್ಟೇಟ್ ಅಲ್ಲಿ ಏನು ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಪಂಚ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಅದರಿಂದ ಜನಕ್ಕೆ ಅನುಕೂಲ ಆಗ್ತಿದ್ಯಾ ಹೇಗೆ? ಗ್ಯಾರಂಟಿಗಳ ಬಗ್ಗೆ ತಮ್ಮ ಒಪಿನಿಯನ್ ಏನ್ ಸರ್? ಗ್ಯಾರಂಟಿ ಅವ್ರದ್ದು ಏನೇ ಇದ್ರು ಎಂಪಿ ಎಲೆಕ್ಷನ್ ವರ್ಗುನು ಗ್ಯಾರಂಟಿಗಳು ಕೊಡ್ತಾರೆ, ಆಮೇಲೆ ಮುಂದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಅದರಲ್ಲೂ ಗ್ಯಾರಂಟಿನಲ್ಲಿ ಸದ್ಯಾಗ ಅವ್ರದ್ದೇ ಗ್ಯಾರಂಟಿ ಇಲ್ಲ, ಇನ್ನ ಎಂಪಿ ಎಲೆಕ್ಷನ್ ಆದ್ಮೇಲೆ ಅವ್ರ ಸರ್ಕಾರದ್ದೇ ಗ್ಯಾರಂಟಿ ಇಲ್ಲ. ಹಾಗಾಗಿ ಯಾವುದೇ ರೀತಿಯ ಗ್ಯಾರಂಟಿನ ಮೆಚ್ಚಿಕೊಂಡು ಇವತ್ತಿನ ದಿವಸ ಏನ್ ಸರ್ಕಾರ ನಡೀತಿದೆ ಅದ್ ಏನಿದ್ರು ಎಂಪಿ ಎಲೆಕ್ಷನ್ ವರ್ಗು ಮಾತ್ರ ಅಂತ ಕಾಣುತ್ತೆ. ಓಕೆ, ಮೋದಿ ಅವರು ಹಾಗಾದ್ರೆ ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ? 100-100 ಭಾಗ ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ. ಓಕೆ, ರಾಹುಲ್ ಗಾಂಧಿ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಅಂದ್ರ ಅವ್ರ ಬಗ್ಗೆ ಮಾತಾಡುವಂತ ಒಂದು ವ್ಯಕ್ತಿ ಆ ಒಂದು ಇದಿಲ್ಲ, ಲೀಡರ್ಶಿಪ್ ಕ್ವಾಲಿಟಿನೇ ಇಲ್ಲ ಮನುಷ್ಯಂಗೆ, ಹಾಗಾಗಿ ಮಾತಾಡುವಂತ ಅವಶ್ಯಕತೆನೇ ಇಲ್ಲ ಬಿಡು. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಆಡಳಿತದಲ್ಲಿದೆ, ಹೇಗಿದೆ ಕಾಂಗ್ರೆಸ್ ನ ಆಡಳಿತ ವೈಖರಿ? ಅದೇ ಈಗ ನೋಡ್ತಾ ಇದೀವಲ್ಲ ಮೇಡಮ್, ಆಟೋದವ್ರ ಪರಿಸ್ಥಿತಿ ಏನಾಗಿದೆ, ಮತ್ತೆ ಈಗ ಏನು ಫ್ರೀ ಬಿಟ್ಟಿರುವಂತದ್ದು, ಪಾಪ KSRTC-ನವ್ರಿಗೆ ಸಂಬಳಗಳು ಆಗ್ತಾ ಇಲ್ಲ ಸಾಕಷ್ಟು ಸಮಯ, ಆಮೇಲೆ ಅರ್ಧ ಜನಕ್ಕೆ 2,000 ರೂಪಾಯಿ ದುಡ್ಡು ಬಂದಿದೆ, ಇನ್ನು ಅರ್ಧ ಜನಕ್ಕೆ ದುಡ್ಡೇ ಬಂದಿಲ್ಲ, ಅದ ಇನ್ನು ಅರ್ಧ ಜನಕ್ಕೆ ಬರೋ ಸ್ಥಿತಿನಲ್ಲಿದೆ, ಬಹಳಷ್ಟು ಸಮಸ್ಯೆಗಳಿದೆ. ಓಕೆ, ಚುನಾವಣೆ ಹೊತ್ತಲ್ಲಿಯೇ ಮಾಜಿ ಸಂಸದರಾಗಿರುವಂತಹ ಮುದ್ದಾ ಹನುಮೇಗೌಡ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ, ವಾಪಸ್ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಸೊ ಇದರಿಂದ ಏನಾದರೂ ಡ್ಯಾಮೇಜ್ ಆಗತ್ತಾ ಬಿಜೆಪಿಗೆ ಅಥವಾ ಮೈತ್ರಿಗೆ? ನಮ್ಮಲ್ಲಿ ತುಂಬಾ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಆದ್ರಿಂದ ಬಿಜೆಪಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಇಲ್ಲ. ಯಾವುದೇ ಆಗ್ಲಿ ಗಟ್ಟಿಯಾಗಿಲ್ಲೋ ಅಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡದಂತ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ 100-100 ಎಲ್ಲಾ ಕಡೆನೂ ಗೆಲ್ಲುವಂತ. ಓಕೆ, ಪಕ್ಷಾಂತರ ಪರ್ವದ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಈಗ ಒಂದ್ ಪಕ್ಷದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ಬೇರೆ ಪಕ್ಷಕ್ಕೆ ಹೋಗೋದು, ಅಧಿಕಾರ ಸಿಕ್ಕಿಲ್ಲ ಅಂತ ಹೋಗೋದು, ಎಷ್ಟು ಮಟ್ಟಿಗೆ ಸರಿ? ಅದು 100-100 ಭಾಗ ಅದು ತಪ್ಪು. ಇಲ್ಲಿ ಅಧಿಕಾರ ಸಿಗ್ಲಿಲ್ಲ ಅಂತ ಅಲ್ಲಿ, ಅಲ್ಲಿ ಅಧಿಕಾರ ಸಿಗ್ಲಿಲ್ಲ ಅಂತ ಇಲ್ಲಿ ಹೋಗುವಂತದ್ದು ತಪ್ಪು. ಹಾಗಾಗಿ ನಾವು ವರಿಷ್ಠರಿಗೆ ಹೇಳುವಂತದ್ದು ಏನು ಅಂದ್ರೆ, ಸುಮಾರು 20-30 ವರ್ಷಗಳಿಂದ ಇಲ್ಲಿ ಬಾವುಟ ಕಟ್ಟಿರುವಂತ ಕಾರ್ಯಕರ್ತರು ಯಾರಾದ್ರೂ ಉನ್ನತ ಸ್ಥಾನದಲ್ಲಿದ್ರೆ ಅವ್ರಿಗೆ ಟಿಕೆಟ್ ಕೊಡಿ ಎನ್ನುವಂಥದ್ದು, ಮತ್ತೆ ಏನು ಅಂದ್ರೆ ಕಾರ್ಯಕರ್ತರು ಗಟ್ಟಿಯಾಗಿ ನಿಲ್ಲೋ ಅಂತ ವ್ಯಕ್ತಿಗಳು ಯಾರಿದ್ರೆ ಅವ್ರನ್ನ ನೋಡಿ ಅವ್ರಿಗೆ ಒಂದು ಟಿಕೆಟ್ ಕೊಡಿ ಅಂತ. ನಿಮ್ಮ ಪ್ರಕಾರ ತುಮಕೂರಿನಿಂದ ಯಾರಿಗೆ ಟಿಕೆಟ್ ಕೊಡ್ಬೇಕು? ನಮ್ ತುಮಕೂರಿನಿಂದ ಯಾರು ಕೊಟ್ಟರು ನಾವು ಕೆಲಸ ಮಾಡ್ತೀವಿ, ಆದ್ರೆ ಏನು ಅಂದ್ರೆ ನಾನು ಹೇಳೋದೇನು, ಸಂಘಟನಾತ್ಮಕವಾಗಿ 20-30 ವರ್ಷದಿಂದ ಯಾರು ಕೆಲಸ ಮಾಡಿದ್ದಾರೆ, ಯಾರು ದುಡ್ದಿದ್ದಾರೆ ಅಂತ ಹೇಳೋದಾದ್ರೆ ಯಾರಿಗೆ ಕೊಟ್ರೆ ಬೆಸ್ಟ್ ಅನ್ಸುತ್ತೆ? ಅದು ಇದಾರೆ, ಹೆಬ್ಬಾಕರ್ ರವಿ ಅವ್ರು ಇದಾರೆ, ಇನ್ನ ಬಹಳಷ್ಟು ಜನ ಕಾರ್ಯಕರ್ತರು ಇದಾರೆ, ನೋಡಿ ಹುಡುಕಿ ಕೊಡುವಂತದ್ದು ಆಗ್ಬೇಕು. ಹೈಕಮಾಂಡ್ ಹಾಗೆ ಕೊಡುತ್ತೆ ಅಂತ ಅನ್ಸುತ್ತಾ ಹೇಗೆ ಸರ್? ಹಾಗೆ ಕೊಡಿಸುತ್ತೆ ಹೈಕಮಾಂಡ್, ಯಾವುದೇ ರೀತಿಯಾದ ಈ ಒಂದು ಚುನಾವಣೆಯಲ್ಲಿ ರಾಜ್ಯದಲ್ಲೂ ಮತ್ತು ರಾಷ್ಟ್ರದಲ್ಲೂ ಯೋಚನೆ ಮಾಡಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಕೊಡುತ್ತೆ. ಮುಂಚೆಯಿಂದಾನು ಕೊಡ್ಕೊಂಡ್ ಬಂದಿದೆ, ಒಂದು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ಇನ್ನು ಮುಂದಕ್ಕೆ ಆಗೋದಿಲ್ಲ ಅಂತೇಳಿ ನಾವು ನಂಬಿದ್ದೀವಿ. ನಿಮ್ ಪ್ರಕಾರ ಯಾರಿಗೆ ಟಿಕೆಟ್ ಕೊಡ್ಬೇಕು ಸರ್? ತುಮಕೂರಿನಿಂದ ಪರವಾಗಿಲ್ಲ ಮಾತಾಡಿ, ತುಮಕೂರಿಂದ ಯಾರಿಗೆ ಟಿಕೆಟ್ ಕೊಡ್ಬೇಕು? ಹೆಬ್ಬಾಕರ್ ಅವರಿಗೆ ಕೊಟ್ರೆ ಅನುಕೂಲ. ಯಾಕೆ ಸರ್ ಅವ್ರಿಗೆ ಕೊಡ್ಬೇಕು? ನಮ್ಮ ಅವ್ರಿಗೆ ಎಡಕ್ ಕೊಡ್ಬೇಕು, ಅವ್ರ ಜಿಲ್ಲಾ ಅಧ್ಯಕ್ಷರೇ, ಮತ್ತೆ ಎಲ್ಲಾ ಕಾರ್ಯಕರ್ತರುಗಳನ್ನ ಎಲ್ಲಾ ಸಮುದಾಯನ ಜೊತೆಗೆ ತಗೊಂಡಂತ ಒಂದು ಲೀಡರ್ಶಿಪ್ ಇದೆ. ಕಳೆದ 28-30 ವರ್ಷದಿಂದ ಅವರು ಪಕ್ಷದಲ್ಲಿದ್ದಾರೆ, ಕೆಲಸ ಮಾಡಿದರೆ ಜಿಲ್ಲೆಯ ಆಗುಹೋಗುಗಳು ಗೊತ್ತು, ಹಾಗಾಗಿ ಅವ್ರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ. ಮತ್ತೆ ಯುವಕರು, ಹಾಗಾಗಿ ಅವರು ಮತ್ತೆ ರೈತಾಪಯೋಗ ಕುಟುಂಬದಿಂದ ಬಂದಿರೋದು, ಎಲ್ಲ ಜನಾಂಗದ ಸಮಾಜದ ಕಷ್ಟ ಸುಖಗಳು ಗೊತ್ತು ಅವ್ರಿಗೆ, ಅವ್ರಿಗೆ ತಗೊಂಡವ್ರ ಅನುಕೂಲ ಆಗುತ್ತೆ, ಸಮಾಜಕ್ಕೂ ಅನುಕೂಲ ಆಗುತ್ತೆ. ಸದ್ಯ ನಾನು ತುಮಕೂರಿನ ಸದಾಶಿವ ನಗರದಲ್ಲಿದ್ದೀನಿ, ಸೊ ಇಲ್ಲೂ ಕೂಡ ಸಾಕಷ್ಟು ಜನರನ್ನ ಮಾತಾಡಿಸ್ತೀನಿ. ಸರ್ ತಮ್ಮ ಹೆಸರು? ಚಂದ್ರಶೇಖರ್ ಮೇಡಮ್. ಓಕೆ, ಈಗ ಎಂಪಿ ಎಲೆಕ್ಷನ್ಸ್ ಏನ್ ಬರ್ತಾ ಇದೆ, ಸೊ ತುಮಕೂರಿಂದ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್, ಯಾವ ಪಕ್ಷದಿಂದ ಯಾರು ಎಂಪಿ ಆಗ್ಬೇಕು ಸರ್? ತುಮಕೂರಿಂದ ಕಾಂಗ್ರೆಸ್ ಪಕ್ಷದಿಂದ ನಿಖಿತ್ ರಾಜು ಅಂತ ಕ್ಯಾಂಡಿಡೇಟ್ ಬಂದ್ರೆ ಒಳ್ಳೇದು. ಓಕೆ, ಯಾಕೆ ನಿಖಿತ್ ರಾಜ್ ಮೌರ್ಯ ಅವರೇ ಯಾಕೆ ಬರ್ಬೇಕು? ಅವರು ಯುವಕರು, ಹಿಂದುಳಿದ ಜನಾಂಗದ ನಾಯಕರು, ಇದರಲ್ಲಿ ಕಾಂಗ್ರೆಸ್ ವಕ್ತಾರರಾಗಿದ್ದಾರೆ, ಟಿವಿ ವಾಹಿನಿ ಎಲ್ಲ
ಸುದ್ದಿ ಆಗಿದ್ದಾರೆ, ಒಳ್ಳೊಳ್ಳೆ ವಾಕ್ಚರ್ಯ ಐತೆ, ಹಿಂಗಾಗಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದು. ಅವ್ರಿಗೆ ಟಿಕೆಟ್ ಸಿಕ್ಕರೆ ಗೆಲ್ಲುವಂತಹ ಚಾನ್ಸಸ್ ಇದೆಯಾ? ಯಾಕಂದ್ರೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ, ಹಾಗಾಗಿ ಇವರಿಗೆ ಕಾಂಗ್ರೆಸ್ಗೆ ಚಾನ್ಸ್ ಐತೆ ಮೇಡಮ್. ಓಕೆ, ಹೇಗೆ ಚಾನ್ಸ್ ಇದೆ ಅಂತ ಹೇಳ್ತೀರಾ? ಅಂದ್ರೆ ಕುರುಬ ಕಮ್ಯುನಿಟಿ ಕೂಡ ಇಲ್ಲಿದೆ, ಸೊ ಅದು ಹೆಲ್ಪ್ ಆಗತ್ತಾ ಅವ್ರಿಗೆ? ಹೇಗೆ ಹೆಲ್ಪ್ ಆಗ್ತದೆ ಮೇಡಮ್, ಅವ್ರಿಗೆ ಹೆಲ್ಪ್ ಆಗ್ತದೆ. ಎಲ್ಲಾ ಜನಗದ್ದು, ಇನ್ನುಳಿದ ನಾಯಕರದ್ದು ಎಲ್ಲಾ ಓಟ್ಗಳು ಅವ್ರಿಗೆ ಬೀಳ್ತದೆ ಮೇಡಮ್. ಓಕೆ, ಇನ್ನೊಂದ್ ಕಡೆ ಮಾಜಿ ಸಂಸದರಾಗಿರುವಂತಹ ಮುದ್ದ ಹನುಮೇಗೌಡ ಅವರು ನಿನ್ನೆಯಷ್ಟೇ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಸೊ ಹಾಗಾಗಿ ಅವ್ರ ಹೆಸರು ಕೂಡ ಕೇಳ ಬರ್ತಾ ಇದೆ. ಅವರು ಕಾಂಗ್ರೆಸ್ ಅಲ್ಲೆಲ್ಲ ಅಲ್ಲೊಬ್ರೆ ಮೇಡಮ್, ಆದ್ರೆ ಅಲ್ಲಿ ಬಿಜೆಪಿಗೆ ಹೋಗ್ಬಿಟ್ರಲ್ಲ ಅವರು, ಅದೇ ಇದಾಗಿತ್ತು. ಇವಾಗ ತಿರಾ ಹೊಸದಾಗ ಬಂದಾಗ ಅವ್ರು ಟಿಕೆಟ್ ಕೊಟ್ರೆ ಅಧಿಕಾರಕ್ಕೋಸ್ಕರ ಬಂದವ್ರೆ ಅಂತ. ಹಾಗಾದ್ರೆ ಈ ಬಾರಿ ಯಾರಿಗೆ ಕೊಡ್ಬೇಕು ಅಂತ? ನಿಖಿತ್ ರಾಜ್ ಕೊಟ್ರೆ ಒಳ್ಳೇದು ಮೇಡಮ್. ಓಕೆ, ಸೊ ಅಂದ್ರೆ ಯೂತ್ಸ್ ಗೆ ಕೊಟ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ರೆ ಒಳ್ಳೇದಾಗ್ತದೆ. ಓಕೆ ಸರ್, ಈಗ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಇವ್ರ ಓಟ್ಗೆ ಏನಾದ್ರೂ ಕಡಿಮೆ ಆಗತ್ತಾ, ಹೇಗೆ ಡ್ಯಾಮೇಜ್ ಆಗತ್ತಾ ಕಾಂಗ್ರೆಸ್ ಓಟ್ಗೆ? ಕಾಂಗ್ರೆಸ್ಗೆ ಏನು ಡ್ಯಾಮೇಜ್ ಆಗಲ್ಲ ಮೇಡಮ್, ಕಾಂಗ್ರೆಸ್ ಓಟ್ ಬೀಳ್ತವೆ. ಹಿಂದುಳಿದ ಜನದ ಎಲ್ಲ ಓಟ್ಗಳು, ಎಲ್ಲ ನಾಯಕರದ್ದು ಓಟ್ಗಳು ಕಾಂಗ್ರೆಸ್ಗೆ ಬೀಳ್ತವೆ ಮೇಡಮ್. ಓಕೆ, ಈಗ ತುಮಕೂರು ರಾಜಕೀಯದಲ್ಲಿ ಮಾತಾಡೋದಾದ್ರೆ ಯಾವ ತರ ಅಲೆ ಇದೆ ಸರ್? ಕಾಂಗ್ರೆಸ್ ಪರವಾದಂತಹ ಅಲೆ ಇದೆಯಾ, ಬಿಜೆಪಿ ಪರವಾದಂತಹ ಅಲೆ ಇದೆಯಾ, ಹೇಗೆ? ಕಾಂಗ್ರೆಸ್ ಪರವಾದಂತಹ ಅಲೆ ಐತೆ. ಕಾಂಗ್ರೆಸ್ ಎಲ್ಲ ಗ್ಯಾರಂಟಿಗಳು ಮಾಡಿದಾರಲ್ಲ, ಎಲ್ಲರಿಗೂ ಅನುಕೂಲ ಆಗೈತೆ. ಬಸ್ ಫ್ರೀ, ರೈತರು ಇದು ಬಸ್ಸಿಂದು, ಅನ್ನ ಯೋಜನೆ, ಅನ್ನಭಾಗ್ಯ ಇವೆಲ್ಲ ಕೊಟ್ಟಿರೋದ್ರಿಂದ ಕಾಂಗ್ರೆಸ್ಗೆ ಅನುಕೂಲ ಆಗಿತ್ತು ಮೇಡಮ್. ಓಕೆ, ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ ಸರ್ ತಾವು? ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಕೆಲ ಹಿಂದುಳಿ ಬಡ ಜನಗಳಿಗೆ ಅನುಕೂಲ ಆಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಓಕೆ, ತಾವು ಕೂಡ ಗ್ಯಾರಂಟಿಗಳ ಫಲಾನುಭವಿನ ಹೇಗೆ? ಹೌದು ಮೇಡಮ್, ನಾವು ಗ್ಯಾರಂಟಿ ಇದು ಕರೆಂಟ್ ಬಿಲ್ ಇವೆಲ್ಲ ಬರ್ತದೆ ಮೇಡಮ್. ಬಟ್ ತುಂಬಾ ಜನ ಹೇಳ್ತಾರೆ ಗ್ಯಾರಂಟಿಗಳಿಂದ ಜನ ಸೋಂಬೇರಿಗಳಾಗ್ತಿದ್ದಾರೆ ಅಂತ, ಅದರಲ್ಲೂ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ. ಇಲ್ಲ ಮೇಡಮ್, ಅದು ಕೆಲ ಜನಗಳಿಗೆ ಇದಿಲ್ಲ, ಎಲ್ಲೋ ಕೆಲ ಜನ ಮಧ್ಯಮ ವರ್ಗ ಜನಗಳಿಗೆ ಪರವಾಗಿಲ್ಲ, ಇನ್ನ ಫುಲ್ಲು ಕೆಲ ಜನಗಳಿಗೆ ಅವ್ರಿಗೆ ಕೆಲಸಗಳಿಲ್ಲ, ಇದಿಲ್ಲ, ಬಡತನ ರೇಖೆ ಅಂತ ಇರೋದ್ರಿಂದ ಅವ್ರಿಗೆಲ್ಲ ಅನುಕೂಲ ಆಗಿದೆ. ಓಕೆ, ನಿಖಿತ್ ರಾಜ್ ಮೌರ್ಯ ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ, ಅವರು ಯುವಕರು, ಆಮೇಲೆ ಟಿವಿ ವಾಹಿನಿ ಎಲ್ಲ ನೋಡ್ತಿದ್ದೀವಿ, ಇದು ಕಾಂಗ್ರೆಸ್ ವಕ್ತಾರರಾಗಿದ್ದಾರೆ, ಎಲ್ಲ ಅವರು ವಿದ್ಯಾವಂತರು, ಹಂಗಾಗಿ ಅವ್ರಿಗೆ ಕೊಟ್ರೆ ಒಳ್ಳೆ ಒಂದು ಅನುಕೂಲ ಐತೆ, ಯುವಕರು ಕೊಟ್ರೆ ಅಂತ ಒಂದು ಅನಿಸಿಕೆ ಸರ್.